ನಾವು ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಯಾರು ಎಂಎಲ್ಎ ಯಾರಾಗಬೇಕು ಅಂತ ಹೇಳಿ ಅವರ ಅನಿಸಿಕೆ ತಿಳ್ಕೊಳ್ಳೋಣ. ಮತದಾರರಾದಂತವರು ಇದ್ದಾರೆ, ಅವರ ಅನಿಸಿಕೆಯನ್ನು ನಾವು ಶೇರ್ ಮಾಡ್ಕೊಳ್ಳೋಣ. ಸರ್, ಮುಂದಿನ ಎಂಎಲ್ಎ ಅಭ್ಯರ್ಥಿ ಯಾರಾಗಬೇಕು ಸರ್ ನಿಮಗೆ? ನಮಗೆ ಯಾರಾದರೂ ಓಕೆ ಸರ್. ಯಾವ ಪಕ್ಷ ಬಂದ್ರೆ ನಿಮಗೆ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ ಇದೆ? ನಮಗೆ ರವಿ ಬಂದ್ರೆ ಬೆಸ್ಟ್. ಯಾಕೆ ರವಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ ಸರ್ ನೀವು? ಇಲ್ಲಿ ಏನ ಕೆಲಸಗಳೇನು ನಡೀತಾ ಇಲ್ಲ ಸುಮಾರು ವರ್ಷಗಳಿಂದ. ಇವಾಗಿರೋರು ಇವಾಗಿರೋದ್ರಲ್ಲಿ ಮೇಲೂರು ರವಿ 2023 ಚುನಾವಣೆ ಬರ್ತಾ ಇದೆ. ಸೊ ನಿಮ್ಮ ಮತ ಯಾರಿಗೆ? ಏನು ಕಾರಣ? ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗೇನು ಶಾಸಕರು ಮಾಡ್ತಿಲ್ವಾ? ಏನು ಮಾಡ್ತಾ ಇಲ್ಲ, ಕುರಿಯೋ ಬರಲ್ಲ. ಅವತ್ತು ಕೆಲಸವಾಗಿರೋರು ಇವತ್ತೇನು ಬರ್ತಾ ಇಲ್ಲ. ನಮ್ಮ ಪುಟ್ಟನೇ ಬಂದ್ರೆ ಒಳ್ಳೆ, ನಮ್ಮ ಹಳ್ಳಿಗಳಿಗೆ ಆಗಲಿ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಅವರೇ. ಯಜಮಾನ್ರ, ಯಾವ ಊರು ನಿಮ್ದು? ತುಮ್ನಳ್ಳಿ. ತುಮ್ನಳ್ಳಿ, ಈಗ ಚುನಾವಣೆ ಹತ್ರ ಆಗ್ತಾ ಇದೆ. ಸೊ ಈ ಬಾರಿ ನೀವು ಯಾರಿಗೆ ಓಟ್ ಹಾಕ್ತಾ ಇದ್ರೆ? ಕ್ಯಾಂಡಿಡೇಟ್ ನೋಡಿಕೊಂಡು ಯಾರು ಕೆಲಸ ಮಾಡ್ತಾರೋ ಅವರಿಗೆ ಇದು ಮಾಡ್ತೀವಿ. ಕ್ಯಾಂಡಿಡೇಟ್ ನೋಡಿಕೊಂಡು? ಹೌದು. ಸೊ ಈಗ ಯಾರು ಈಗ 5 ವರ್ಷದಿಂದ ಎಂಎಲ್ಎ ಇದ್ರಲ್ವಾ, ಅವ್ರಿಗೆ ಅವ್ರೇ ಏನಾದ್ರೂ ನಿಂತ್ರೆ ಅವ್ರಿಗೆ ಹಾಕ್ತೀರಾ ಅಥವಾ ಬೇರೆ ಹೊಸಬ್ರನ್ನ ಏನಾದ್ರೂ ಆಯ್ಕೆ ಮಾಡ್ತೀರಾ? ಹೊಸಬ್ರನ್ನ ಆಯ್ಕೆ ಮಾಡ್ತೀವಿ, ಅವ್ರ ಕೆಲಸಕಾರಿಗಳಿಗೋಸ್ಕರ ಹೊಸಬ್ರನ್ನ ಆಯ್ಕೆ ಮಾಡ್ತೀವಿ. ಯಾರು ಇರ್ಬೋದು ಹೊಸಬ್ರ? ಹೊಸಬರು ನೋಡಿಕೊಂಡು ಮಾಡೋದು ಓಟು. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರನ್ನ ನೋಡಿ ಸಮಾಜ ಸೇವೆ ಯಾರು ಮಾಡ್ತಾರೆ ಮೊದಲೇ ನೀವು ಆರಿಸ್ಬೇಕಲ್ವಾ? ಆರಿಸ್ಕೊಂತೀವಿ ನಾವು, ನೋಡಿಕೊಂಡು ಹೊಸಬರಿಗೆ ನಾವು ಅವಕಾಶ ಕೊಡ್ತೀವಿ. ಅಲ್ಲ ಪರವಾಗಿಲ್ಲ, ಹೆಸರು ಹೇಳಿ. ಯಾರು ಅಲ್ಲ ರೀ, ನಮಗೆ ಇರ್ತಕ್ಕಂಥ ರವಿ ರವಿ ರವಿಗೆ ಓಟ್ ಹಾಕ್ತೀವಿ. ರವಿ ಜೆಡಿಎಸ್ ನಿಂದ ರವಿ ರವಿ ಬ್ಯಾರಿಕೇಡ್ ಇಲ್ಲ, ತುಂಬಾ ಆಕ್ಸಿಡೆಂಟ್ ಸರಣಿ ಅಪಘಾತಗಳು ಆಗ್ತಾ ಇದೆ. ಆದ್ರೂ ಕೂಡ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇಲ್ಲ, ಯಾಕಂದ್ರೆ ಪಕ್ಕದಲ್ಲೇ ಬಾರ್ ಇದೆ, ಗಲಾಟೆಗಳಾಗ್ತವೆ, ಮರ್ಡರ್ಗಳಾಗ್ತವೆ. ಏನೇ ಇದ್ರು ಕೂಡ ಒಂದು ಪೊಲೀಸ್ ಸ್ಟೇಷನ್ ಯೋಜನೆ ಇಲ್ಲ. ಒಂದು ಸರ್ಕಲ್, ದೊಡ್ಡ ಸರ್ಕಲ್ ಇದ್ರು ಕೂಡ ಒಂದು ಇಲ್ಲಿ ಲೈಟ್ ವ್ಯವಸ್ಥೆ ಮಾಡೋದಾಗಿರ್ಲಿ, ಆತರ ಏನು ವ್ಯವಸ್ಥೆ ಕೂಡ ಮಾಡಿಲ್ಲ. ಆದ್ರಿಂದ ನಾವು ಏನ್ ಮೇಲೂರು ರವೀಂದ್ರ ಆಗ್ತಿದ್ರೆ, ಮೇಲೂರು ರವೀಂದ್ರ ಗೆದ್ದ ಮೇಲೆ ಇವೆಲ್ಲ ಏನ್ ನಾವು ಹೇಳಿದಿರೋ ಅದೆಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂತ ಭರವಸೆ ನಮ್ಗಿದೆ. ಅದರಿಂದ ಈಗ ಮೇಲೂರು ರವೀಂದ್ರ ಗೆಲ್ಸೋಣ ಅನ್ನೋ ಒಂದು ನಿರ್ಧಾರ ಶಿಡ್ಲಘಟ್ಟ ಜನತೆ ಮಾಡಿದ್ದಾರೆ. ಇದೇನು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಸಾರ್ವಜನಿಕರ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಈ ಮಾತು ರವೀಂದ್ರ ಹೇಳಿದ್ರೆ. ಈ ರವೀಂದ್ರವರು ಈ ಭರವಸೆಗಳನ್ನೆಲ್ಲ ನೀವು ಕಾರ್ಯರೂಪಕ್ಕೆ ತರ್ತಾರ ಅನ್ನೋ ನಂಬಿಕೆ ಇದೆ. ಅದರಿಂದ ನಾವು ಮೇಲೂರು ರವೀಂದ್ರವರಿಗೆ ವೋಟ್ ಮಾಡ್ತಾ ಇದ್ದೀವಿ ಸರ್. ಎಂಎಲ್ಎ ಚುನಾವಣೆ ಬರ್ತಾ ಇದೆ, ಮುಂದಿನ ಅಭ್ಯರ್ಥಿ ಯಾರಾಗಬೇಕು ಮತ್ತೆ ಯಾರಿಗೆ ಮತ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಶಿಡ್ಲಘಟ್ಟದ ವೈಹುಣಸೇನಹಳ್ಳಿ ಗ್ರಾಮದ ಸ್ಟೇಷನ್ ಸರ್ಕಲ್ ಬಳಿ ಇದ್ದೀವಿ. ಇವರ ಅಭಿಪ್ರಾಯ ತಿಳ್ಕೊಳ್ಳೋಣ ಸರ್, ಮುಂದಿನ ಎಂಎಲ್ಎ ಯಾರಾಗಬೇಕು ಸರ್? ಯಾರಾಗಬೇಕು ನಿಮ್ಮ ಅಭಿಪ್ರಾಯ ಹೇಳಿ, ಯಾರಿಗೆ ಹಾಕ್ತೀರಿ ಮತ ಮತ ಇದೆ ತಾನೆ ನಿಮಗೆ? ಆಯ್ತು, ಪುಟ್ಟಾಂಜನಪ್ಪ ಅಂತ. ಪುಟ್ಟಾಂಜನಪ್ಪನವ್ರಿಗೆ ಈ ಸಲ ಮತ ಹಾಕಿ. ಯಾಕೆ ಸರ್ ಪುಟ್ಟಾಂಜನಪ್ಪ ಅವ್ರಿಗೆ? ನಮ್ಗೆ ಸಹಾಯ ಮಾಡವ್ರೆ. ಅವರು ಸಹಾಯ ಮಾಡಿರೋದ್ರಿಂದ ಕೋವಿಡ್ ಟೈಮಲ್ಲಿ ಎಲ್ಲ ನೀವು ಪುಟ್ಟಾಂಜಿ ಕೊಡೋಣ ಅಂತ ಹೇಳಿದ್ದೀರಿ. ಹೌದು. ಯಾಕೆ ಈಗ ಬಿಜೆಪಿ ಕಾಂಗ್ರೆಸ್ ಮತ್ತೆ ಬೇರೆದೈತೆ, ಅವ್ರಿಗೆ ಓಟ್ ಹಾಕಿಪ್ರಾಯ ಪುಟ್ಟಾಂಜಿ. ಮುಂದಿನ ಅಭ್ಯರ್ಥಿ ಯಾರಾಗ್ಬೇಕು ಅನ್ಕೊಂಡಿದ್ದೀರಿ ಸರ್? ಈಗ ಬಿಜೆಪಿ ಇದೆ, ಸಿಕಲ್ ರಾಮಚಂದ್ರಗೌಡರು, ಪುಟ್ಟಾಂಜೆ ರಾಜುಗೌಡ, ಮತ್ತೆ ರವಿಕುಮಾರ್, ಮತ್ತೆ ಮುನಿಯಪ್ಪ, ಮತ್ತು ಗೋವಿಂದ ಗೌಡ ಅವ್ರ ಮಗ ಶಶಿಧರ್ ಅಂತಿದ್ದಾರೆ. ಇವರಲ್ಲಿ ಯಾರಿಗೆ ಮತ ಹಾಕೋಣ ಅನ್ಕೊಂಡಿದ್ದೀರಿ ಸರ್? ರಾಮಚಂದ್ರಗೌಡ್ರು ಕಾಕಲೋಗಪ್ಪ ಸರ್. ಯಾಕೆ ಸರ್ ರಾಮಚಂದ್ರಗೌಡರು ಹೊಸದಾಗ ಯಾರೋ ಒಬ್ರು ಆಡ್ಲಿ ಹಳಬ್ರನ್ನೆಲ್ಲ ನೋಡಿ 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 ಸಾಕಾಗಿದೆ. ಹೊಸದಾಗ ಬಂದವ್ರು ಏನ್ ಮಾಡ್ತಾರೆ ಒಂದ್ಸರಿ ಅವ್ರನ್ನು ನೋಡೋಣ. ರಾಮಚಂದ್ರಗೌಡರು ನೀವು ಮತ ಹಾಕೋದಕ್ಕೆ ರೆಡಿ ಇದ್ದೀರಿ? ಹೌದು ಸರ್. ರಾಮಚಂದ್ರಗೌಡರು ಬಿಜೆಪಿಗಾ? ಬಿಜೆಪಿಗೆ. ಬಿಜೆಪಿಯಲ್ಲಿ ಯಾರೇ ಬಂದ್ರು ಈ ಸಲ ಓಟ್ ಬಿಜೆಪಿ ಕೊಡ್ತೀವಿ. ರಾಜಣ್ಣ ಬರ್ಲಿ, ರಾಮಚಂದ್ರಗೌಡ ಬರ್ಲಿ, ಬಿಜೆಪಿಗೆ ಓಟ್ ಹಾಕೋಣ. ಈಗ ಮುನಿಯಪ್ಪ ಅವರು 5 ವರ್ಷ ಸರ್ಕಾರ ನಡೆಸಿದ್ದಾರೆ, ಎಂಎಲ್ಎ ಆಗವನ್ ಮನೆಗೆ ದುಡ್ಡು ಮಾಡ್ಕೊಂತಿಂದ ಅವನಿಗೆ. ಅವ್ರೇನು ಇದುವರೆಗೆ ಇನ್ನೂ ಏನು ಬಂದಿಲ್ಲ ಈ ಕಡೆ. ಒಟ್ಟಲ್ಲಿ ನಿಮ್ಗೆ ಈ ಸಲ ಬಿಜೆಪಿಗೆ ಸರ್ಕಾರಕ್ಕೆ ನೀವು ಮತ್ತೆ ಮತ ಹಾಕೋಣ ಅನ್ಕೊಂಡಿದ್ದೀರಿ? ಹೌದು. ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗೆ ನೀವು ಗೆಲುವು ಮಾಡೋಣ ಅನ್ಕೊಂಡಿದ್ದೀರಿ ಸರ್, ಮತ ಹಾಕೋಣ ಅನ್ಕೊಂಡಿದ್ದೀರಿ? ಈಗ ಲಿಸ್ಟ್ ಅಲ್ಲಿ ಬಂದು ಪುಟ್ಟಾಂಜಿ ಅವರಿದ್ದಾರೆ ಕಾಂಗ್ರೆಸ್ ಅಲ್ಲಿ, JDS ಅಲ್ಲಿ, ಮತ್ತೆ ಬಿಜೆಪಿಯಲ್ಲಿ. ಮೇಲೂರು ರವಿಕುಮಾರ್ ಮತ್ತು ರಾಮಚಂದ್ರಗೌಡರು ಅಂತ ಹೊಸದಾಗಿ ಬಂದಿದ್ದಾರೆ. ಈಗ ಮತ್ತೆ ನಿಮ್ಗೆ ರಾಜುಗೌಡರು ಅಂತ ಸಹ ಬಂದಿದ್ದಾರೆ, ಯಾರ್ಗ ಹಾಕೋಣ ಅನ್ಕೊಂಡಿದ್ದೀರಿ? ಯಾಕೆ ಸರ್? ಸರ್ ಮೇಲೂರು ರವೀಂದ್ರವ್ರಿಗೆ ವೋಟ್ ಮಾಡೋಣ ಅಂತ. ಯಾಕೆ ಏನ್ ಮಾನದಂಡಗಳಿಗೆ ಸರ್ ನೀವು ಯಾಕೆ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಯಾಕಂದ್ರೆ ಅವ್ರು ಬಂದು ಏನಾದ್ರೂ ಒಂದು ಯೂಸ್ಗೆಲ್ಲ ಇದು ಕೊಡ್ತಾರಂತ ಹೇಳ್ಬಿಟ್ಟು, ಈ JDS ಅಲ್ಲಿ ಪಂಚರತ್ನ ಯೋಜನೆ ಇದು ಮಾಡಿದಾರಲ್ಲ ಅವೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡೇ ಇಲ್ಲ. ಮುಂದೆ ಈಗ ನಿಮ್ಮ ಬದಲಾವಣೆ ಬಯಸಕ್ಕೆ ರೆಡಿ ಇದ್ದೀರಿ? ರೆಡಿ ಇದ್ದೀವಿ ಸರ್. ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷದಲ್ಲಿ
ಮುಂದಿನ ಅಭ್ಯರ್ಥಿ ಯಾರಾಗ್ಬೇಕು ಸರ್? ಯಾರಿಗೆ ಹಾಕ್ತೀರಿ ಎಂ ಎಲ್ ಎ ಓಟ್ ಈಗ ಮುಂದೆ? ಯಾರಿಗೆ ಬರ್ತದೋ ಯಾರಿಗೆ ಹೋತದ ಸ್ವಾಮಿ, ಈ ಸಾರಿ ಎಷ್ಟು ಜನ ಯಾರಿಗೆ ಕಲಿಸ್ತಾರ ಅಂತ ನಾವು ಹೇಳೋಣ. ಅಲ್ಲ ಈಗ ಎಂ ಎಲ್ ಎ ಮುನಿಯಪ್ಪ ಅವರು ನಿವೃತ್ತಿ ಘೋಷಿಸಿದ್ರಲ್ಲ, ಮುಂದೆ ಈಗ ರಾಜೀವ್ಗೌಡರು ಅಂತಿದ್ದಾರೆ, ಪುಟ್ಟಾಂಜಿ ಇದ್ದಾರೆ, ಮತ್ತೆ ರವಿಕುಮಾರ್ ಅಂತಿದ್ದಾರೆ, ಸಿಕಲ್ ರಾಮಚಂದ್ರೇಗೌಡರು, ರಾಜಣ್ಣ ಇದ್ದಾರೆ, ಯಾರಿಗೆ ಹಾಕ್ತೀರಿ ನೀವು ಓಟು? ಮುನಿಯಪ್ಪನ ಈ ಸಾರಿ ಏನೋ ಸ್ವಾಮಿ, ಈ ಸಾರಿ ಇಲ್ಲ. ಯಾಕೆ ಮುನಿಯಪ್ಪನು ಯಾಕೆ ಬೇಜಾರಲ್ಲಿ ಇದ್ದೀರಿ? ಮುನಿಯಪ್ಪನ ಏನು ಮಾಡಿದ್ರು? ಮಾಡವನೆ ನಮ್ಮ ಶೀತಲಘಟ್ಟಕ ಯಾವ್ದು ಬೇಕು ನಿಂಕ ಎಲ್ಲ ಮಾಡವನು, ಎಲ್ಲ ಮಾಡ್ಕೊಂಡೋಗಿ ದೋಪಾಗಿ ಇಕ್ಕೊಂಡೋಗಿ ಮನೆಗೆ ಅವನು ಹೋಗಿ ಹಾಕ್ಬೇಕು. ಯಾಕೆ ಹಾಕ್ತೀರಿ ಸರ್? ಯಾಕೆ ಹಾಕ್ಬೇಕು ಅಂತ? ಮುನಿಯಪ್ಪ ಅವ್ರಿಗೆ ಹಾಕ್ಬೇಕು ಅಂತಿದ್ದೀವಿ. ಮುನಿಯಪ್ಪ ಈಗ ಚುನಾವಣೆಯಿಂದ ಸ್ಪರ್ಧಿಸಲ್ಲ ಅಂತೇಳಿ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಅವರ ಒಂದು ಸೂಚನೆ ಮಾಡಿದ್ದಾರೆ ಬ್ಯಾಲಳ್ಳಿ ಗೋವಿಂದ ಗೌಡ ಅಂತ, ಅವ್ರಿಗೆ ಮತ ಹಾಕ್ತೀರಾ? ಇನ್ನು ಯಾವುದು ಗ್ಯಾರಂಟಿ ಇಲ್ವಲ್ಲ. ಅಲ್ಲ ಅವರು ಹೇಳಿದಾರಲ್ಲ ಸರ್, ಈಗ ಪಕ್ಷದಿಂದ ನಾನು ಹೇಳ್ತಾ ಇದ್ದೀನಿ ಬಿ ಪಿ ಆರ್ ಅಮ್ಮ ಗೋವಿಂದ ಗೌಡರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಮತ ಹಾಕೋದಕ್ಕೆ ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಅಂತ? ಮುನಿಯಪ್ಪ ಅವ್ರು ಏನೇನು ಅವ್ರಿಗೆ ಸೀಟ್ ಬಿಟ್ಕೊಟ್ರೆ ಅವ್ರಿಗೆ ಹಾಕ್ಬೋದು, ಅವ್ರಿಗೆ ಹಾಕೋಣ. ಕಾಂಗ್ರೆಸ್ನಲ್ಲಿ ಗೋವಿಂದ ಗೌಡರು ಬಿಟ್ಟು ರಾಜೀವ್ ಗೌಡರು ಅವರು ಒಂದು ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ, ಪುಟ್ಟು ಅವರು ಮಾಡ್ತಾ ಇದಾರೆ, ನೀವು ಅವರು ಕಾಂಗ್ರೆಸ್ ಅಲ್ಲಿ ಬಂದ್ರೆ ಅವ್ರಿಗೆ ಮತ ಹಾಕ್ತೀರಾ? ಕಾಂಗ್ರೆಸ್ ಅಲ್ಲಿ ಯಾರು ನಿಂತ್ಕೊಂಡ್ರೆ ಅವ್ರಿಗೆ ಹಾಕ್ಬೋದು. ಪುಟ್ಟು ಅವರು ಕೆಲಸಗಳು ಮಾಡಿದ್ದಾರೆ, ಈ ಕೊರೋನಾ ಟೈಮಲ್ಲಿ ಕಿಟ್ಗಳು ಎಲ್ಲ ಕೊಟ್ಟಿದ್ದಾರೆ ಅವರು, ಅವರು ಪರವಾಗಿಲ್ಲ. ಮುನಿಯಪ್ಪ ಅವರು ಯಾರಿಗೆ ಸೀಟ್ ಬಿಟ್ಕೊಟ್ರೆ ಅವ್ರಿಗೆ ಹಾಕಿ ಅಂದರೆ ಅವ್ರಿಗೆ ಹಾಕ್ಬೋದು. ನಾವೆಲ್ಲ ಸಿದ್ಧವಾಗಿದ್ದೀವಿ. ನಾವೆಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ತ್ರಿಕೋನ ಸ್ಪರ್ಧೆ ಇದೆ. ಈ ಮೂರು ಅಭ್ಯರ್ಥಿಗಳಲ್ಲಿ ಈಗಾಗಲೇ ಜೆ ಡಿ ಎಸ್ ಇಂದ ಮೇಲೂರು ರವಿಕುಮಾರ್, ಕಾಂಗ್ರೆಸ್ನಲ್ಲಿ ಮುನಿಯಪ್ಪ ಮತ್ತು ಬ್ಯಾಲಳ್ಳಿ ಗೋವಿಂದ ಗೌಡ, ಪುಟ್ಟಾಂಜಿ ಮತ್ತು ರಾಜೀವ್ ಗೌಡ ಅನ್ನೋರ ಹೆಸರು ಕೇಳಿ ಬರ್ತಾ ಇದೆ. ಬಿ ಜೆ ಪಿಯಲ್ಲಿ ಎಂ ಎಲ್ ಎ ರಾಜಣ್ಣ ಮಾಜಿ ಶಾಸಕರು ಹಾಗೂ ಈಗ ಸಿಕಲ್ ರಾಮಚಂದ್ರೇಗೌಡರು ಅಂತಿದ್ದಾರೆ. ಈ ಮೂವರಲ್ಲಿ ನಿಮಗೆ ಯಾರಿಗೆ ಹಾಕ್ತೀರಿ ಸರ್ ನೀವು ಮತ ಯಾಕೆ ಹಾಕ್ತೀರಿ? ಈ ಸರಿ ಪುಟ್ಟು ಬರ್ತಾರೆ ಸರ್, ಗ್ಯಾರಂಟಿ. ಪುಟ್ಟು ಅವ್ರಿಗೆ ನಿಮ್ಮ ಮತ ನೀಡ್ಬೇಕಂತಿದೆ, ಯಾಕೆ ಸರ್? ಏನು ಪುಟ್ಟು ಅವ್ರಿಗೆ ಕೊಡೋದು? ಒಳ್ಳೆ ಥರ ಮುಂದೆ ಮಾಡ್ತಾರೆ ಅವರು, ಅವ್ರು ಒಳ್ಳೆ ವ್ಯಕ್ತಿತ್ವ ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಪರವಾಗಿಲ್ಲ ಪರವಾಗಿಲ್ಲ, ಬರ್ತಾರೆ ಬರ್ತಾರಾ ಸರ್? ಎಮ್ ಎಲ್ ಎ ಆಗ್ತಾರಾ? ಈ ಸರಿ ಗ್ಯಾರಂಟಿ ಬರ್ತಾರೆ ಸರ್. ಅವರು ಅಂದರೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ಟರೆ ಎಮ್ ಎಲ್ ಎ ಆಗ್ತಾರೆ ಅಂತ ಹೇಳ್ತಾ ಇದ್ರು, ಇಂಡಿಪೆಂಡೆಂಟಾಗಿ ಬಂದರೆ ಗೆಲ್ತಾರೆ ಅವರು? ಇಲ್ಲ ಸರ್, ಜನಗಳು ಎಲ್ಲ ಪಬ್ಲಿಕ್ ಎಲ್ಲ ಅಂತಾರ ಮಾತಾಡ್ತಾ ಇದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮುಂದಿನ ಮೂರು ಪಕ್ಷಗಳಲ್ಲಿ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ನಿಮ್ಮ ಮತ ಯಾರಿಗೆ ಚಲಾಯಿಸಬೇಕು ಅಂದ್ಕೊಂಡಿದ್ರೆ ಯಾಕೆ ಸರ್? ಸರ್ ಯಾರಾದರೂ ಬರಲಿ, ಜನಕ್ಕೆ ಒಳ್ಳೇದು ಮಾಡಬೇಕಷ್ಟೇ. ಅಂದರೆ ನಿಮ್ಮ ಆಯ್ಕೆ ಏನು ಸರ್? ಈಗಾಗಲೇ ಇದ್ದಾರೆ ಯಾರಾದರೂ ಬಂದರೆ ಅಂದರೆ ಈಗ ಈಗ ಆಯ್ಕೆ ಈಗ ಹೆಂಗೆ ಸರ್ ಹೆಂಗೆ ಮತ್ತೆ ವೇಸ್ಟ್ ಮಾಡಿ ಆತ್ನು? ಏನು ಒಂದು ರೂಪಾಯಿ ಕೆಲಸ ಮಾಡಿದಂಥ ವ್ಯಕ್ತಿ ಅಲ್ಲ ಆತ್ನು. ಈಗ ಇಲ್ಲದ ಈಗ ಕೆಲಸ ತೋರಿಸ್ಬೇಕಾದ್ರೆ ಮುನಿಯಪ್ಪ ಅವರು. ಸರ್ ಏನಾಗಬೇಕಾಗಿದೆ ನಿಮಗೆ ಮುಂದೆ ಎಮ್ ಎಲ್ ಎ ಆದರೆ? ಸರ್ ಈಗ ಮೇಲೂರು ರವಿ ಕಡೆ ಬಂದರೆ ನಮ್ಗೆ ಒಳ್ಳೆ ಜನಾಂಕ ಒಳ್ಳೆ ಸಹಾಯ ಮಾಡ್ತಾ ಅಂತ ಗೆಲುಪಿದೆ, ಅದಕ್ಕೋಸ್ಕರ ರವಿಗೆ ನಾವು ಓಟ್ ಹಾಕ್ತಿದ್ದೀರಿ. ಕಾಂಗ್ರೆಸ್ಸಿಂದ ಏನೂ ಆಗಿಲ್ವಾ? ಏನೂ ಆಗಿಲ್ಲ, ನಂಗೆ ಗೊತ್ತಿರಬೇಕಾಗ ಏನಾಗಿಲ್ಲ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಇರುವ ಕ್ಷೇತ್ರ ಆಗಿದೆ, ಈಗ ಮುಂದಿನ ಆಯ್ಕೆ ಯಾರಾಗಿದೆ ಅಣ್ಣವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ಮುಂದಿನ ಎಮ್ ಎಲ್ ಎ ಯಾರಾಗಬೇಕು ಅಂದ್ಕೊಂಡಿದ್ದೀರಿ ಸರ್ ನಿಮಗೆ? ಸರ್ ಮುಂದಿನ ರವಿ. ಯಾಕೆ ಸರ್ ರವಿನೇ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ? ಅವರು ಒಂದ್ಸಲ ಮಾಡೋಣ ನೋಡೋಣ ಅಂತ. ಸರ್ ನಿಮ್ಮ ಆಯ್ಕೆ ಏನಾಗಿದೆ ಸರ್ ಈ ಕ್ಷೇತ್ರದಲ್ಲಿ ಯಾರಾಗಬೇಕು ಅಭ್ಯರ್ಥಿ? ಕಾಂಗ್ರೆಸ್ ಯಾರನ ಬರ್ಲಿ, ಒಳ್ಳೆಯವ್ರು ಯಾರನ ಬರ್ಲಿ, ನಮ್ದೆಲ್ಲ ಪಕ್ಕ ರವಿ ಅಣ್ಣಗೆ ಈ ಸತಿ ಮಾಹಿತಿ ಕೊಡೋಣ ಅನ್ಕೊಂಡಿದ್ದೀರಿ, ರವಿ ಅಣ್ಣ ಓಟ್ ಹಾಕೋಣ ಅನ್ಕೊಂಡಿದ್ದೀರಿ ಎಲ್ಲಾರು. ವಿಧಾನಸಭಾ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಎಂ ಎಲ್ ಎ ಯಾರಾಗ್ಬೇಕಂತ ಹೇಳಿದಿರಿ ಸರ್ ಈಗ ನೀವು? ನಾವು ರಾಧೇಗೌಡ ಹಾಕ್ತೀವಪ್ಪ. ಯಾಕೆ ರಾಜೀವ್ಗೌಡ್ರಿಗೆ ಹಾಕ್ಬೇಕು ಅನ್ಸುತ್ತೆ ನಿಮಗೆ? ಯಾರು ಒಬ್ಬರು ಇರಲಿ ನಮ್ಗೆ, ಆಮೇಲೆ ಅಲ್ಲಿ ಹೋದ್ಮೇಕೆ ಯಾರು ಬಂದರೆ ಅವ್ರಿಗೆ ಹಾಕೋದು. ಅಲ್ಲ ಸಮಾಜ ಸೇವೆ ಯಾರು ಮಾಡ್ತಾ ಇದಾರೆ ಅಂತೇಳಿ ಈಗ ನಿಮಗೆ ಈಗ ನಾವು ನೋಡಿ ನೀರಿಲ್ಲ, ಇವಾಗ ನಮಗೆ ನೀರು ಅನುಕೂಲ ಮಾಡಿಕೊಡಿಲ್ಲ, ನೀರು ಅನುಕೂಲ ಮಾಡಿಕೊಟ್ರೆ ನಾವು ಬೇಕಾದ್ರೆ ಹಾಕ್ತೀವಿ, ಏನು ಇಲ್ದಿರ ಹೆಂಗೆ ನಾವು ಹಾಕೋದು? ನೀರಿಗೆ ಬಾಧೆ ನಮ್ಗೆ ತೊಂದರೆ. ನಿಮ್ದು ಯಾವ ಊರಕ್ಕ? ಇದೇ ಮನೆ. ಇದೇ ಮನೆ. ಇವರು ರಾಜೀವ್ಗೌಡರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅಭಿಪ್ರಾಯ ಯಾರಾಗಬೇಕು ಮುಂದಿನ ಎಮ್ ಎಲ್ ಎ ಯಾಕೆ ಸರ್, ಅದಕ್ಕೆ ವಿವರಣೆ ಕೊಡಿ. ನಮ್ಮ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ಸು ಏನು ಮಾಡಿಲ್ಲ ಮಾಡೋದೇ ಇಲ್ಲ ಅನ್ನೋದು ಒಂದು ನಮ್ಮ ನಂಬಿಕೆ ಆಗಿದೆ. ಅದ್ರ ಕಡೆ ಏನೂ ಬೇಡ, ನಮಗೆ ಬೇಕಾಗಿರೋದು ಯಾರಾದರೂ ಮಾಡೋರು, ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಯಾರು ಬಂದರೂ ಪರವಾಗಿಲ್ಲ, ಬಟ್ ಏನಂದರೆ
ಒಳ್ಳೆ ಕೆಲಸ ಏನೋ ಒಂದು ಮಾಡಿ ಸರ್. ಏನ್ ಅಭಿವೃದ್ಧಿ ಏನ್ ಬೇಕಾಗಿದೆ? ಏನಿಲ್ಲ ಸರ್, ಏನಿಲ್ಲ. ಒಂದು ನಿಮ್ಗೆ ಏನ್ ಬೇಕಾಗಿದೆ ಅಂತ? ಏನಿಲ್ಲ ಸರ್, ಏನ್ ನಮ್ಗೆ ಒಂದು ಸಣ್ಣ ಪುಟ್ಟ ವಿಷಯ ಏನಿಲ್ಲ ಸರ್. ಅವ್ರ ಕಥೆಯಿಂದ ಸರ್ ನೀವು ಏನಿಲ್ಲ ಅಂತ ಇದ್ದೀರಿ. ಎಂತವ್ರು ಏನ್ ಮಾಡ್ಬೇಕು ಅಭಿವೃದ್ಧಿ ಅಂತ ಕೇಳ್ತಾ ಇದಾರೆ ಜನರು. ಇವಾಗ ನಮ್ಮ ಸಣ್ಣ ಪುಟ್ಟ ರೋಡ್ ಅಲ್ಲಿ ಇದೆ ಸರ್, ರೋಡ್ ಅಲ್ಲಿ ಏನು ಮಾಡಿಲ್ಲ ಅವ್ರು. ಏನಿಲ್ಲ, ಎಲ್ಲ ಹಾಳಾಗ್ಬಿಟ್ಟೈತೆ. ನಮ್ಮ ಒಂದು ತಾಲೂಕು ಪಂಚಾಯತಿ ಒಂದು ಇದಿದೆಯಲ್ಲ ಸರ್, ಹುಡುಗರಿಗೆ ಒಂದು ಸಣ್ಣ ಪುಟ್ಟ ಒಂದು ಜಾಬ್ ಆಗ್ಲಿ ಏನೇ ಆಗ್ಲಿ ಯಾವ್ದು ಕಡೆಯಿಂದ ಏನೂ ಇಲ್ಲ ಅವ್ರ ಕಡೆಯಿಂದ. ಒಂದು ಒಂದು ಉದ್ಯೋಗ ಆಗ್ಲಿ ಏನೇ ಆಗ್ಲಿ ಏನಾಗ್ಲಿ ಅವ್ರ ಕಡೆಯಿಂದ ಕನಿಷ್ಠ ಪಕ್ಷ ಅದ್ರ ಕಡೆಯಿಂದ ಬೇರೆ ಪಕ್ಷ ಏನಾದ್ರು ಬಂದ್ರೆ ಮಾಡ್ತಾ ಇರೋ ಒಂದು ಇದ್ದಿದೆ ನಮ್ಗೆ. ಇದು ಏನು ಮಾಡಲ್ಲ ಅನ್ನೋದು ನಮ್ಗೆ ಐತೆ. ನಮ್ಗ ಇದ್ರ ಕತೆ ನಮ್ಗೆ ಬೇಡ. ನಮ್ ಬಗ್ಗೆ ಬೇಕಾಗಿರೋದು ಯಾವ್ದು ಬೇರೆ ಪಕ್ಷ ಬಂದ್ರು ಅದು ನೋಡೋಣ ಸರ್. ನಾವು ಮೇನ್ ಇಂಪಾರ್ಟೆಂಟ್ ಬಿಎನ್ಆರ್ಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಇದಿದೆ. ಅವ್ರನ್ನ ಒಂದ್ಸಲ ಒಂದು ಅವಕಾಶ ಕೊಡೋಣ, ಬಂದ್ರೆ ನೋಡೋಣ ಸರ್. ಅದೊಂದು ನೋಡಿ ಸರ್, ಅದೊಂದಿದೆ ಸರ್. ಈಗ ಸಿದ್ದಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ 2023 ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಸರ್? ಈ ಬಾರಿ 2023 ನಮ್ಮ ಜೆಡಿಎಸ್ ಪಕ್ಷದಿಂದಾನೆ 2023 100% ಅಲ್ಲಿ ನಮ್ಮ ಮೇಲೂರು ರವಿಯಣ್ಣ ಅವರು ಶಾಸಕರಾಗ್ತಾರೆ. ಯಾಕೆ ಅವರನ್ನೇ ಆಯ್ಕೆ ಮಾಡ್ತಾ ಇದ್ರಿ? ಅವರು ಒಂದು ಸುಮಾರು 20 ವರ್ಷದಿಂದ ಅವ್ರದೇ ಒಂದು ಸಮಾಜ ಸೇವೆ ಮಾಡಿಕೊಂಡು ಕ್ಷೇತ್ರದಲ್ಲೇ ಉಳಿದಿರುವಂತ ನಾಯಕರು. ಅವರು ಅವ್ರು ಯಾವುದೇ ರೀತಿ ಜಾತಿ ಭೇದ ಏನು ಇಲ್ದಿರ ಮನೆಗೆ ಬಂದಿರೋ ಪ್ರತಿಯೊಬ್ಬರನ್ನ ತನ್ನವರು ಅಂತ ಸ್ವೀಕರಿಸಿ ಅವ್ರಿಗೆ ಆ ಕೈಯಲ್ಲಾದಂತ ಒಂದು ಆರ್ಥಿಕ ಸಹಾಯ ಮಾಡಿ ಒಳ್ಳೆಯ ಹೆಸರು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಡ್ತೀವಿ. ಈಗ 2023 ಚುನಾವಣೆ ಹತ್ತಿರವಾಗ್ತಾ ಇದೆ. ಸೊ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮತ್ತು ಈಗ ನೀವು ಯಾರಿಗೆ ಮತ ಆಗ್ತಾ ಇದ್ರಿ? 2023 ಸಾರ್ವಜನಿಕ ಚುನಾವಣೆ ಶಿಡ್ಲಘಟ್ಟ ಯಾವುದೇ ರೀತಿಯಾದ ಅಭಿವೃದ್ಧಿ ಆಗಿಲ್ಲ. ನೀವು ಗಮನಿಸ್ಬೋದು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅತಿ ಹಿಂದುಳಿದ ತಾಲೂಕು ಆಗಿದೆ. ಮತ್ತು ಎಜುಕೇಶನ್ ಶಿಕ್ಷಣದಲ್ಲಾಗಲಿ ಆರೋಗ್ಯದಲ್ಲಾಗಲಿ ಸಾರ್ವಜನಿಕ ಶೌಚಾಲಯ ಆಗಲಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟರೆ ತಾಲೂಕು ಆಫೀಸ್ ಅವ್ರಿಗೆ ಎಲ್ಲೂ ನೀವು ಗಮನಿಸೋಕ್ಕಾಗೋದಿಲ್ಲ. ಯಾವುದಾದ್ರು ಔಟ್ಸೈಡ್ ಬಂದು ಲೇಡೀಸ್ ಯಾರಾದ್ರು ಬಂದುಬಿಟ್ಟು ಇದು ಬಸ್ ಸ್ಟ್ಯಾಂಡ್ ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂದರೆ ಒಂದು ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲ. ಮತ್ತು ಒಳ್ಳೆಯ ಸ್ಟ್ರೀಟ್ ಲೈಟ್ಸ್ ಆಗಲಿ ರಸ್ತೆ ವ್ಯವಸ್ಥೆ ಆಗಲಿ ಯಾವುದೂ ಇಲ್ಲ. ನಾನು ನಗರ ಪ್ರದೇಶ ಹೇಳ್ತಾ ಇದ್ದೀನಿ, ಗ್ರಾಮಾಂತರದಲ್ಲಿ ಏನಾಗಿದೆ ಗೊತ್ತಿಲ್ಲ. ನಮ್ಮ ಶಿಡ್ಲಘಟ್ಟ ಇನ್ನೂ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಂದ್ರೆ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರನ್ನ ಆಯ್ಕೆ ಮಾಡಬೇಕು. ಅಭಿವೃದ್ಧಿ ಮಾಡುವಂಥವ್ರನ್ನ ಆಯ್ಕೆ ಮಾಡಿ ಮತ್ತು 500, 1,000, 2,000 ರೂಪಾಯಿಗೆ ನೀವು ಓಟ್ ಮಾರ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೀವು ಮನೆ ಹತ್ರ ಹೋಗಿ ಏನು ಕೇಳೋಕ್ಕಾಗಲ್ಲ. ಯಾಕೆ ದುಡ್ಡು ಕೊಟ್ಟಿದ್ದೀವಲ್ಲ ಅಂತ ಹೇಳ್ತಾರೆ. ಫಸ್ಟು ನಾವು ಮತದಾರರು ಯಾವುದೇ ಕಾರಣಕ್ಕೂ ಆಮಿಷಗಳಿಗೆ ಬಲಿಯಾಗದೆ ಪ್ರಾಮಾಣಿಕವಾಗಿ ಓಟ್ ಹಾಕ್ಬೇಕು. ಅವಾಗ ಮಾತ್ರ ಅಭಿವೃದ್ಧಿಗೆ ನಾವು ಏನಾದರೂ ಗಮನಿಸ್ಬೋದು. ಯಾಕಂದ್ರೆ ಈಗ ಮುಂದಿನ ಸರಿ ನೀವು ಯಾರು ಅಭ್ಯರ್ಥಿಗೆ ಆಗಬೇಕು ಅಂತ ಇದ್ರಿ? ಇಲ್ಲ, ಅಭ್ಯರ್ಥಿ ಅದರ ಹೆಸರು ಹೇಳೋದಿಲ್ಲ. ಯಾಕಂದರೆ ವೋಟ್ ಅನ್ನೋದು ಯಾವತ್ತೂ ಅದು ಏನಾಗಿರಬೇಕು ಗುಪ್ತವಾಗಿ ಮಾಡಬೇಕು ಅಂತಲೇ ಮಾಡಿರೋದು. ಅದನ್ನು ಪಬ್ಲಿಕಲ್ಲಿ ಯಾರು ಅದು ಡಿಸ್ಕ್ಲೋಸ್ ಮಾಡಬಾರ್ದು. ಅದಕ್ಕೋಸ್ಕರ ಅದು ವೋಟ್ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರು ನಾವು ವೋಟ್ ಮಾಡ್ತೀವಿ. ಅಭಿವೃದ್ಧಿ ಪರವಾಗಿರ್ತೀವಿ. ಜನಕ್ಕೆ ಯಾರು ಸಹಾಯ ಮಾಡ್ತಾರೆ ಮತ್ತು ಎಲ್ಲ ರೀತಿಯಾಗಂತ ಪ್ರೋತ್ಸಾಹ ಕೊಡ್ತಾರೆ ಅಂಥವ್ರಿಗೆ ವೋಟ್ ಮಾಡಬೇಕು. ಯಾವುದೋ ಒಂದು ಪಕ್ಷ ಯಾವುದೋ ಒಂದು ವ್ಯಕ್ತಿ ಅಂತಕ್ಕಿಂತ ಅಭಿವೃದ್ಧಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಮತ್ತು ನಾವು BJP ವೋಟ್ ಮಾಡ್ತೀವಿ. ಯಾಕೆಂದರೆ ದೇಶ ಮೊದಲು, ದೇಶವನ್ನು ರಕ್ಷಣೆ ಮಾಡೋರು ಬೇಕು. ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ರಾಜ್ಯ ಚೆನ್ನಾಗಿದ್ರೆ ಜಿಲ್ಲೆ ಚೆನ್ನಾಗಿರುತ್ತೆ, ಜಿಲ್ಲೆ ಚೆನ್ನಾಗಿದೆ ತಾಲೂಕು ಚೆನ್ನಾಗಿರುತ್ತೆ. ಅದರಿಂದ BJP ಬರಬೇಕು. BJP ವೋಟ್ ಮಾಡಿ ನಾನು ಹೇಳ್ತೀನಿ, ನನ್ನ ಒಂದು ಇದಂದರೆ BJP ನಾವು ವೋಟ್ ಮಾಡ್ತೀವಿ. ಯಾವತ್ತು ನರೇಂದ್ರ ಮೋದಿ ಯಡಿಯೂರಪ್ಪ ಅವರು ನಮಗೆ ಒಂದು ರೋಲ್ ಮಾಡೆಲ್ ಆಗಿರ್ತಾರೆ. ರವೇಣ್ಣ ಯಾಕೆ ನಾನು ನಮಗೆ ಯಾರೇ ಏನು ಮಾಡ್ತಾ ಇಲ್ಲ, ನಮಗೂ ನೀವು ಹೇಳೋಕ್ಕೆ ಪರವಾಗಿದೆ, ನಿಮ್ಮೆಲ್ಲ ಸಮಾಧಾನ ಹೇಳಿದ್ರೆ ನಿಮ್ಗೆ ಸಮಾಧಾನ ಕೊಡ್ತೀನಿ. ಇಲ್ಲ ಅಂತಾನೆ ನಮ್ಗೆ ಯಾವ್ಯಾಪ್ರಿ ನಮ್ಮ ಅಮೃತ ಕನ್ನಡ ಇರ್ಬೋದು, ಇನ್ನೊಂದೇ ಇರ್ಬೋದು, ನಮಗೆ ಯಾರು ಸೋನ ಪ್ರಿಯೋ ನಮಗೆ ಏನು ಮಾಡ್ತಾ ಇಲ್ಲ. ನೀವು ಹಿಂಗೆ ಹೇಳಿದೆ ಇನ್ನು ಸೋಮನಹಳ್ಳಿ. ಸೋಮನಹಳ್ಳಿ, ಏನು ಹೆಸರು? ಚೌಡಪ್ಪ. ಚೌಡಪ್ಪ, ಈಗ ಚುನಾವಣೆ ಬರ್ತಾ ಇದೆ, ಯಾರಿಗೆ ವೋಟ್ ಹಾಕ್ತಾ ಇದ್ರ? ಅವನಿಗೆ ಹೇಳ್ಬಿಡು. ಯಾರಕ ರವಿಕ ರವಿ, ಏನ ಅವ್ರ ವಿಶೇಷ ಏನು ಹಾಗಾದ್ರೆ ಅವ್ರಿಗೆ ಹಾಕ್ತಾ ಇದ್ರೆ ಅವ್ರು ಹೋತಾನೋ ಬರ್ತಾನೋ ಗೊತ್ತಿಲ್ಲ. ಭಗವಂತ ಶಿವನ್ ಕಾಪಾಡ್ಬೇಕು ಅಷ್ಟೇ. ಯುವಕರು ಇವರು ಮುಂದಿನ ಯಾರು ಮತ ಹಾಕ್ತಾರೆ, ಯಾರು ಅಭ್ಯರ್ಥಿ ಆಗ್ಬೇಕಂತೇಳಿ ಇವ್ರ ಮತ ಬಾಯಲ್ಲೇ ಕೇಳೋಣ. ಅದು ಯಾರು ಮುಂದಿನ MLA ಆಗ್ಬೇಕಂತಿದ್ದೀರಿ ಸರ್ ನೀವು? ಯಾಕೆ ಮುಂದಿನ MLA ಯಾರಾದರೂ ಆಗಿರಲಿ, ಕ್ಷೇತ್ರ ಅಭಿವೃದ್ಧಿ ಇಲ್ಲ, ಊರುಗಳಲ್ಲಿ ಒಂದು ಕೆಲಸ ಆಗಿಲ್ಲ. ಅದಕ್ಕೋಸ್ಕರ ಯಾರಾದರೂ ಒಳ್ಳೆಯವ್ರನ್ನ ಜನನೇ ಆಯ್ಕೆ ಮಾಡಬೇಕು. ಈಗ ಶಿಡ್ಲಘಟ್ಟದಲ್ಲಿ MLA ಇದ್ದಾರೆ ಅನ್ನೋದೇ ಮರ್ತೋಗಿದ್ದಾರೆ ಎಲ್ಲರೂ.
ದಯವಿಟ್ಟು ಯಾರನ್ನು ಒಬ್ಬರನ್ನು ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ಈಗ ರಾಜುಗೌಡರು ಇದ್ದಾರೆ, ಪುಟ್ಟಾಂಜಿಯವರು ಇದ್ದಾರೆ, ಮತ್ತು ಬೆಳ್ಳಳ್ಳಿ ಗೋವಿಂದ ಗೌಡ, ಮತ್ತು ರಾಜಣ್ಣ ಇದ್ದಾರೆ, ಸೀಕಲ್ ರಾಮಚಂದ್ರಗೌಡ ಅಂತ ಬಂದಿದ್ದಾರೆ. ಯಾರಾಗಬೇಕು ಸರ್ ನಿಮಗೆ? ನಮಗೆ ಯಾರನ್ನೋದಿಲ್ಲ, ಅಭಿವೃದ್ಧಿ ಯಾರು ಮಾಡ್ತಾರೋ ಎಲ್ಲ ಯುವಕರು ತಿಳ್ಕೊಬೇಕು, ಮತ್ತು ಮತ ನೀಡಬೇಕು. ಸುಮ್ಮನೆ ಅವರು ದುಡ್ಡು ಕೊಡ್ತಾರೆ, ಇವ್ರು ದುಡ್ಡು ಕೊಡ್ತಾರೆ ಅಂತ ದುಡ್ಡಿಗೂ ಕಾಸಿಗೆಲ್ಲ ಆಸೆ ಬಿದ್ದು ಮತ ನೀಡಿದರೆ ಮತ್ತೆ ಈ ಸಲ ಏನು ಕ್ಷೇತ್ರ ಅಭಿವೃದ್ಧಿ ಆಗಿದೆಯೋ ಮತ್ತೇನು ಮೂರ್ನಾಮ ಇಕ್ಕೊಂಡು ತಿರುಪತಿ ಕಳಿಸ್ತಾರೆ ಪಕ್ಕ. ಇದಂತೂ ಬೆಳ್ಳಘಟ್ಟದಲ್ಲಿ ಕಾಂಗ್ರೆಸ್ ಗೆದ್ದಿದೆಯಲ್ವಾ, ಈ ಕಾಂಗ್ರೆಸ್ಸಿಂದ ನಿಮ್ಗೇನಾದರೂ ಕೆಲಸ ಆಗಿದೆಯೋ ಇಲ್ಲ ಅಂತೇಳಿದ್ರೆ ಅದನ್ನ ಈಗ ಕೆಲಸ ಆಗಿಲ್ಲ ಅಂತೇಳಿ ಏನಾದರೂ ನೀವು ಬೇರೆಯವ್ರಿಗೆ ಮತ ನೀಡಬೇಕಂದ್ರೆ ಯಾರಿಗೆ ನೀಡ್ತೀರಿ? 7 ವರ್ಷ ಆಗಿದೆ ಮುನ್ನೆಪ್ಪರ ಗೆದ್ದೆ, 7 ವರ್ಷದಿಂದ ಏನು ಮಾಡಿಲ್ಲ, 7 ವರ್ಷದಲ್ಲಿ ಗೆದ್ದೆ ಏನು ಮಾಡಿಲ್ಲ. ಸುಮ್ಮನೆ ಅವ್ರಿಗೆ ಹಾಕೋದು ಒಂದೆ, ಸುಮ್ಮನೆ ಇರೋದು ಒಂದೆ. ಈ ಸತಿ ರವಿಕುಮಾರ್ಗೆ ಹಾಕ್ಬೇಕು ಅಂತ ಇದ್ದೀವಿ ನಾವೆಲ್ಲ. ಯಾಕೆ ಸರ್ ರವಿಕುಮಾರ್ ಯಾಕೆ ಹಾಕ್ಬೇಕು? ಹೊಸ ವ್ಯಕ್ತಿಗೆ ಹಾಕ್ಬೇಕು, ಹೊಸ ಕ್ಯಾಂಡಿಡೇಟ್ಗೆ ಹಾಕ್ಬೇಕು. ಈಗ ರಾಜುಗೌಡ ಮತ್ತೆ ಪುಟ್ಟು ಅಂತೇಳಿ ಅವರು ಕಾಂಗ್ರೆಸ್ ಬರ್ಕೂಡುದು ಅಷ್ಟು ನಮಗೆ. ಅಂದ್ರೆ ನಮ್ಮ ಶಿಡ್ಲಘಟ್ಟದಲ್ಲಿ ಬರಬಾರ್ದ, ರಾಜ್ಯದಲ್ಲೇ ಬರಬಾರ್ದ? ಶಿಡ್ಲಘಟ್ಟದಲ್ಲಿ ಬರಬಾರ್ದು. ಶಿಡ್ಲಘಟ್ಟದಲ್ಲಿ ಈ ಸಲ ಬೇಲೂರು ರವಿಕುಮಾರ್ ಅವರಿಗೆ ಮತ ನೀಡ್ತೀರಿ? ಮತ ನೀಡ್ತೀವಿ. ಏನು ರೀಸನ್? ಏನು ಯಾಕಂದ್ರೆ ಬರೋರು ಅವರು ಬರೋರ್ಗೆ ಏನಾದ್ರು ಶಾಸಕರು ಹೇಗೆ ಬೇಕಾಗಿದೆ ರಾಜಕೀಯ?